13/9/2024 ತಾಲೂಕು ಕಾನೂನು ಸೇವಾ ಸಮಿತಿ, ಲಿಂಗಸೂರು ತಾಲೂಕು ನ್ಯಾಯವಾದಿಗಳ ಸಂಘ, ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಲಿಂಗಸೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಪೌಷ್ಟಿಕತೆ ದಿನ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನ ಹುಲಿಗುಡ್ಡ ಅಂಗನವಾಡಿ ಕೇಂದ್ರ 2 ನಡೆಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀಮತಿ ಗೌರವಾನ್ವಿತ ಉಂಡಿ ಮಂಜುಳಾ ಶಿವಪ್ಪ, ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಮತ್ತು JMFC ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ಇವರು ಮಾತನಾಡಿ, ಎಲ್ಲ ಮಕ್ಕಳಿಗೆ ಪೌಷ್ಟಿಕತೆಯುಳ್ಳ ಆಹಾರ ನೀಡಬೇಕು ಹಾಗೂ ಮಕ್ಕಳನ್ನು ಸದೃಢವಾಗಿ ಬೆಳೆಸಬೇಕು ಮತ್ತು ಗರ್ಭಿಣಿ ಮಹಿಳೆಯರಿಗೆ ಸದೃಢ ಆಹಾರ ನೀಡಿ ಹುಟ್ಟುವ ಮಗು ಸದೃಢವಾಗಿರಬೇಕು ಎಂದು ಪೋಷಕರಿಗೆ ಕಿವಿ ಮಾತು ಹೇಳಿದರು. ಅಧ್ಯಕ್ಷತೆ ಸನ್ಮಾನ್ಯ ಶ್ರೀಮತಿ ರಾಜೇಶ್ವರಿ, ACDPO ಲಿಂಗಸೂರು ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಗೌರವಾನ್ವಿತ ಅಂಬಣ್ಣ, ಕೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು JMFC ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ಇವರು ಮಾತನಾಡಿ, ಅಂಗನವಾಡಿ ಕೇಂದ್ರಗಳಲ್ಲಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸಮರ್ಪಕವಾಗಿ ತಲುಪಿಸಬೇಕು ಹಾಗೂ ಬಾಲಮಕ್ಕಳ ಬೌದ್ಧಿಕವಾಗಿ ಸದೃಢವಾಗಿ ಬೆಳೆಸಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮವನ್ನು ಶ್ರೀಮತಿ ನಜ್ಮಾ ಅವರು ನಿರೂಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಅನಿಲ್ ಪಾಟೀಲ್ ನ್ಯಾಯವಾದಿಗಳು, ಲಿಂಗಸೂರು ವೆಂಕೋಬ ಗುಡದನಾಳ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಮಕ್ಕಳು ಹಾಗೂ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ, ಕಿಷ್ಕಿಂದ ನ್ಯೂಸ್, ಲಿಂಗಸೂರು. ತಾಯಂದ್ರು ಮತ್ತು ಮಕ್ಕಳು ಎಲ್ಲ ಎಲ್ಲರನ್ನು ಒಟ್ಟಿಗೆ ನೋಡಿ ತುಂಬಾ ಖುಷಿ ಆಯ್ತು. ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಪೌಷ್ಟಿಕ ದಿನಾಚರಣೆ ಅಂದ್ರೆ ಈ ಮಾಸ ಎಲ್ಲ ನಾವು ಪೌಷ್ಟಿಕ ದಿನಾಚರಣೆ ಅಂತ ಆಚರಿಸ್ತೇವೆ. ಪೌಷ್ಟಿಕ ಮಾಸ ಅಂದ್ರೆ ಪೌಷ್ಟಿಕ ಆಹಾರದ ಬಗ್ಗೆ ನಾವು ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಪೌಷ್ಟಿಕ ಆಹಾರ ಅಂದ್ರೇನು, ಆಹಾರ ಯಾವ ರೀತಿ ತಿನ್ಬೇಕು, ತಿನ್ಬೇಕಂತ ಹೇಳಿ ಸುಮ್ನೆ ಒಂದೇ ತರದ ಆಹಾರ ಅಂದ್ರೆ ಹೆಂಗ್ ಬೇಕಂತ ತಿನ್ನುವುದಲ್ಲ, ಸಮತೋಲನ ಆಹಾರ ಅಂತ ಹೇಳ್ತಾರೆ. ಸಮತೋಲನ ಆಹಾರವನ್ನ ಯಾವ ರೀತಿ ಸೇವಿಸಬೇಕು, ಮಕ್ಕಳ ಬೆಳವಣಿಗೆ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಚೆನ್ನಾಗಿ ಆಗ್ಬೇಕಾದಲ್ಲಿ ತಾಯಿಯಂದ್ರು ಮಕ್ಕಳಿಗೆ ಪೌಷ್ಟಿಕ ಆಹಾರಗಳನ್ನ ಕೊಡ್ಬೇಕು. ಈಗ ನಾವು ನೋಡ್ತಾ ಇದ್ದೇವೆ, ಇತ್ತೀಚಿನ ಟ್ರೆಂಡ್ ಎಲ್ಲ ನೋಡ್ತಾ ಇದ್ದೇವೆ, ಮಕ್ಕಳಿಗೆಲ್ಲ ಬೇಕರಿ ಐಟಮ್ಸ್ ಗಳನ್ನೆಲ್ಲ ಕಲಿಸ್ಬಿಟ್ಟು ಫಾಸ್ಟ್ ಫುಡ್ ಎಲ್ಲ ಕಲಿಸ್ಬಿಟ್ಟು ನಾವು ಮಕ್ಕಳ ಆರೋಗ್ಯದ ಜೊತೆ ನಾವು ಆಟ ಆಡ್ತಾ ಇದ್ದೇವೆ. ಮನೆಯಲ್ಲಿ ನಾವು ಏನಿದೆ ತರಕಾರಿಗಳು, ಕಾಳುಗಳು ಇವೆಲ್ಲ ಇಟ್ಟಿದ್ದೀರಲ್ಲ, ಇವೆಲ್ಲ ಪೌಷ್ಟಿಕ ಆಹಾರಗಳು. ಹಸಿರು ಸೊಪ್ಪುಗಳು, ತರಕಾರಿಗಳು ಮತ್ತೆ ಬೆಳಗ್ಗೆ ಬಂದ ಕಾಳುಗಳು ಇವನ್ನೆಲ್ಲ ಮಕ್ಕಳಿಗೆ ನಾವು ಪ್ರತಿ ದಿವಸ ಕೊಟ್ರೆ ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ. ಇದನ್ನ ಆಗಲೇ ನಾವು ಮಾತಾಡ್ತಾ ಬಂದ್ವಿ. ನರೇಂದ್ರ ಮೋದಿ ಅವರು, ನಮ್ಮ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದನ್ನ ಪ್ರಥಮ ಬಾರಿಗೆ ಸೆಪ್ಟೆಂಬರ್ ತಿಂಗಳನ್ನ ನಾವು ಪೌಷ್ಟಿಕ ಮಾಸ ಅಂತ ಹೇಳಿ ಆಚರಿಸ್ಬೇಕು ಅಂತ ಹೇಳಿ ಅವರು ಪ್ರಥಮ ಬಾರಿಗೆ ಇದನ್ನ ಘೋಷಣೆ ಮಾಡಿದ್ರು. ಯಾಕೆ ಅಂದ್ರೆ ಎಲ್ಲಾ ತಾಯಂದಿರಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪೌಷ್ಟಿಕತೆಯ ಬಗ್ಗೆ ಮಾಹಿತಿ ಬೇಕು. ಅದರಲ್ಲಿ ಎಸ್ಪೆಷಲಿ ಗರ್ಭಿಣಿ ಸ್ತ್ರೀಯರಿಗೆ ಯಾವ ರೀತಿ ಪೌಷ್ಟಿಕ ಆಹಾರಗಳನ್ನ ಕೊಡ್ಬೇಕು ಅಂತ ಹೇಳಿ ನಮ್ಮ ಅದೇ ಹೇಳ್ತಾರೆ ಏನಂದ್ರೆ, ವೇರ್ ದೇರ್ ಇಸ್ ಎ ಸೌಂಡ್ ಬಾಡಿ ದೇರ್ ಇಸ್ ಎ ಸೌಂಡ್ ಮೈಂಡ್. ಅಂದ್ರೆ ನಮ್ಮ ದೇಹ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಮಾತ್ರ ನಮ್ಮ ಬುದ್ಧಿಯು ಚೆನ್ನಾಗಿ ಕೆಲಸ ಮಾಡುತ್ತೆ. ನಾವು ಮಕ್ಕಳನ್ನ ಬರೀ ಓದು ಓದು ಕುಣಿ ಕುಣಿ ಅಂತಂದ್ರೆ ಕುಣಿಯಕ್ಕಾಗಲ್ಲ. ಅವರಿಗೆ ಬೇಕಾದಂತ ನಾವೆಲ್ಲ ಪೌಷ್ಟಿಕತೆಯನ್ನು ಕೊಡ್ಬೇಕಾಗುತ್ತೆ. ನಮ್ಮ ಭಾರತದ ಸಂವಿಧಾನದಲ್ಲೂ ಕೂಡ ರೈಟ್ ಟು ಲಿಬರ್ಟಿ, ರೈಟ್ ಟು ವರ್ಷಿಪ್ ಏನು ಈ ತರ ಇದೆಯಲ್ಲ, ಅದೇ ತರ ನಮ್ಗೆ ರೈಟ್ ಟು ಹೆಲ್ದಿ ಲೈಫ್ ಅಂದ್ರೆ ಹೆಲ್ದಿ ಆಹಾರ ಮತ್ತು ಪ್ಯೂರ್ ಏರ್, ಪ್ಯೂರ್ ವಾಟರ್ ಇದೆಲ್ಲ ಕೂಡ ನಮ್ಮ ಭಾರತದ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರುವಂತ ಮೂಲಭೂತ ಹಕ್ಕು. ಪ್ರತಿಯೊಂದು ಪ್ರಜೆಗೂ, ಪ್ರತಿಯೊಂದು ಮಗುವಿಗೂ ಕೂಡ ಏನಂದ್ರೆ ಶುದ್ಧವಾದ ಗಾಳಿ, ಶುದ್ಧವಾದ ನೀರು ಮತ್ತೆ ಪೌಷ್ಟಿಕ ಆಹಾರವನ್ನು ಪಡೆಯಬಹುದಾದಂತ ಹಕ್ಕು ಆ ಮಗುವಿಗಿದೆ. ನಾವದನ್ನು ಕೊಡದೆ ಹೋದ್ರೆ ಅವರ ಹಕ್ಕನ್ನು ನಾವು ಕಿತ್ಕೊಂಡಾಗೆ ಆಗುತ್ತೆ. ಅದಕ್ಕೆ ನಮ್ಮ ದೇಶದ ಪ್ರತಿಯೊಂದು ಮಗು ಕೂಡ, ನಮ್ಮ ದೇಶದ ಪ್ರಜೆ, ಯಾರಿಗೆ ಗೊತ್ತು ಯಾವ ಮಗುವಿನಲ್ಲಿ ಯಾವ ಪ್ರತಿಭೆ ಅಡಗಿದೆ ಅಂತ ಹೇಳಿ, ಅದಕ್ಕೆ ನಮ್ಮ ಮಕ್ಕಳನ್ನ ನಾವು ಆದಷ್ಟು ಇದು ಫಾಸ್ಟ್ ಫುಡ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡಿ ತಾಯಂದ್ರೆಲ್ಲ ಇಲ್ಲಿ ಇದ್ದೀರಿ, ಕೇವಲ ಇವತ್ತು ಒಂದು ದಿವಸ ಇದು ತೋರ್ಸಕ್ಕೆ ಶೋಕಿ ಆಗ್ಬಾರ್ದು. ಪ್ರತಿ ದಿವಸ ಕೂಡ ಆ ಮೊಳಕೆ ಕಾಳುಗಳನ್ನ ಮಕ್ಕಳಿಗೆ ತಿನ್ನಿಸ್ಬೇಕು, ಹಾಲು ಕುಡಿಯೋದನ್ನ ಕಳಿಸ್ಬೇಕು, ಬೋರ್ಮಿಟಾ ಕಲಿಸ್ತಾರೆ, ಬೋರ್ಮಿಟಾ ಹಾರ್ಲಿಕ್ಸ್ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀವೇನೋ ಮನೆಯಲ್ಲಿ ಪೌಡರ್ ಮಾಡ್ತಿರಲ್ಲ, ರಾಗಿ ಹಿಟ್ಟಿನಿಂದ ಏನು ಪೌಡರ್ ಮಾಡ್ತಿರಲ್ಲ, ಮಾಲ್ಟ್ ಅಂತ ಏನೋ ಮಾಡ್ತಾರೆ ನೋಡಿ, ಅದನ್ನ ಮಕ್ಕಳಿಗೆ ಕೊಡ್ಬೇಕು.
ಇವೆಲ್ಲ ಏನಿದೆ ಕೆಮಿಕಲ್ ಇಸ್ ಆಲ್ವೇಸ್ ಕೆಮಿಕಲ್, ಅದಕ್ಕೆ ನಾವು ಅಂತ ಫುಡ್ ಗಳನ್ನ ಪಾಶ್ಚಿಮಾತ್ಯ ಫುಡ್ ಗಳು ನಮಗೆ ಅನ್ವಯ ಆಗುದಿಲ್ಲ. ಅಂದ್ರೆ ಆಯಾ ಪ್ರದೇಶಕ್ಕೆ ಎಂತೆಂತ ಆಹಾರ ಸೇವನೆ ಮಾಡ್ಬೇಕು ಅಂತಂತ ಆಹಾರನೇ ನಾವು ಸೇವನೆ ಮಾಡ್ಬೇಕಾಗುತ್ತೆ. ಅದಕ್ಕೆ ನಮ್ಮ ಏಕ ದವಳ ಧಾನ್ಯಗಳು ಅಂತೇವೆ, ದ್ವಿದಳ ಧಾನ್ಯಗಳು ಅಂತೇವೆ, ಇವುಗಳನ್ನ ಬಳಸಿ ಪೌಡರ್ ಅನ್ನ ಮಾಡಿ ಮಕ್ಕಳಿಗೆ ಹಾಲಿನಲ್ಲಿ ಬೆರೆಸಿ ಕುಡಿಸೋದ್ರಿಂದ ಮಕ್ಕಳಿಗೆ ಕ್ಯಾಲ್ಸಿಯಂ ಚೆನ್ನಾಗಿ ಸಿಗುತ್ತೆ, ಅದರಿಂದ ಅವ್ರ ಬೋನ್ಸ್ ಗಟ್ಟಿ ಆಗುತ್ತೆ. ಈಗ ನಾವು ನೋಡ್ತಾ ಇದ್ವಿ ಮಕ್ಕಳೆಲ್ಲ ಮೊದ್ಲೆಲ್ಲ ಹೈಟ್ ಅಲ್ಲಿ ಇರ್ತಿದ್ರು, ಈ ಮಕ್ಳು ಕುಳು ಕುಳ್ಳಿಗೆ ತೆಲ್ ತೆಲ್ಲಗೆ ಆಗ್ತಾ ಇವೆ. ಯಾಕೆ ಅಂದ್ರೆ ಪೌಷ್ಟಿಕ ಕೊರತೆಯಿಂದ. ಅದಕ್ಕೆ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ಮನೆಯಿಂದಲೇ ಮೊದಲ ಕೊಡ್ಬೇಕಾಗುತ್ತೆ. ಅದಕ್ಕೆ ತಾಯಂದ್ರಿಗೆ ಜ್ಞಾನ ಇದ್ದಲ್ಲಿ ಮಾತ್ರ ಅವರು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ. ಅವ್ರಿಗೆ ಪ್ರತಿ ದಿವಸ ಒನ್ ಅವರ್ ಯಾವ್ದಾದ್ರು ಒಂದು ಫ್ರೂಟ್ಸ್ ಕೊಡ್ಬೇಕು, ಅವ್ರಿಗೆ ಪೌಷ್ಟಿಕವಾದ ಆಹಾರಗಳನ್ನ ಕೊಡ್ಬೇಕು. ಮನೆಯಲ್ಲಿ ಬರೀ ಮಕ್ಕಳಿಗೆ ಅಂತಲ್ಲ, ದೊಡ್ಡವರು ಸಹ ಈ ಫಾಸ್ಟ್ ಫುಡ್ ಏನಿದೆ ಹೋಟ್ಲಿಂದ ತರೋದು, ಬೇಕರಿಯಿಂದ ತರೋದು, ಕೆಲವರಂತೂ ಬೇಕರಿಯಲ್ಲಿ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಏನ್ ಬೇಕಾದ್ರೂ ಹೋಗಿ ಮಕ್ಕಳು ತರೋದು, ಅವ್ರಿಗೆ ಏನ್ ಇಷ್ಟನ ಅದು ತರೋದು ತಿನ್ನೋದು. ಆದಷ್ಟು ಮಕ್ಕಳಿಗೆ ಈ ಬೇಕರಿ ಐಟಮ್ಸ್ ಗಳನ್ನ ನೀವು ಬಾಲ್ಯದಿಂದಲೇ ಕಲ್ಸಕ್ ಹೋಗ್ಬೇಡಿ. ಆದಷ್ಟು ಹೆಲ್ದಿ ಫುಡ್ ಬಗ್ಗೆ ಅವರಿಗೆ ಗಮನವನ್ನ ನೀಡಿ ಹೆಲ್ದಿ ಫುಡ್ ಗಳನ್ನ ತಿನ್ನುವುದನ್ನ ಮಕ್ಕಳಿಗೆ ತಾಯಂದ್ರು ಪ್ರೋತ್ಸಾಹಿಸಬೇಕು. ತಾಯಂದ್ರು ಸ್ವಲ್ಪ ಮೈ ಬಗ್ಗಿಸಿ ಒಳಗೆ ಕೆಲಸ ಮಾಡ್ಬೇಕಾಗುತ್ತೆ, ಇಲ್ಲದೆ ಹೋದ್ರೆ ಪೌಷ್ಟಿಕ ಆಹಾರ ತಯಾರಾಗೋದಿಲ್ಲ. ನಿಜವಾದ ಮನೆಯ ಒಂದು ಕುಟುಂಬದ ವೈದ್ಯ ಅಂದ್ರೆ ತಾಯಿ ಅಥವಾ ಗೃಹಿಣಿ. ಅವರು ಚೆನ್ನಾಗಿದ್ದಲ್ಲಿ ಇಡೀ ಕುಟುಂಬ ಆರೋಗ್ಯಸ್ಥವಾಗಿರುತ್ತೆ, ಗಂಡ್ಮಕ್ಳಾಗ್ಬೋದು, ಹೆಣ್ಮಕ್ಳಾಗ್ಬೋದು, ಮಕ್ಕಳಾಗ್ಬೋದು. ಒಂದು ಗೃಹಿಣಿ ಪೌಷ್ಟಿಕ ಆಹಾರದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ನನ್ನ ಕುಟುಂಬದ ಸದಸ್ಯರೆಲ್ಲ ಆರೋಗ್ಯವಾಗಿರಲಿ ಅಂತ ಅಡಿಗೆ ಮನೆಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಅವಳೇ ಅನ್ನಪೂರ್ಣೇಶ್ವರಿ ಆ ಮನೆಗೆ. ಅವಳು ಅಷ್ಟು ಕೆಲಸ ಮಾಡಿದಲ್ಲಿ ಮಾತ್ರ ಇಡೀ ಕುಟುಂಬ ಆರೋಗ್ಯಕ್ಕೆ ಸಾಧ್ಯ. ನಾವನ್ಕೊಂಡೆ ಹೊರಗೆ ಹೋಗಿ ದುಡಿದು ಬರೋರು ಮಾತ್ರ ಏನೋ ಗುಡ್ಡ ಕಡಲ ಹಾಕ್ಬಿಡ್ತಾವೆ ಅಂತಂದ, ಹೊರಗೆ ಹೋಗಿ ದುಡಿಯೋರು ಏನ್ ದೊಡ್ಡ ಗುಡ್ಡ ಕಡಿಯಲ್ಲ, ಅದೇ ನಾಲ್ಕು ಕಾಸು ತರ್ತಾರೆ. ಆದ್ರೆ ಎಲ್ಲಾ ರೀತಿಯ ಪಾತ್ರವನ್ನು ವಹಿಸೋಳು ನಮ್ಮ ಗೃಹಿಣಿ. ಅವಳ ಸಹಕಾರವಿಲ್ಲದೆ ನಾವ್ ಯಾರು ಕೂಡ ಹೊರಗಡೆ ಹೋಗಿ ಏನನ್ನು ಸಾಧನೆ ಮಾಡಕ್ಕಾಗಲ್ಲ. ಅವಳು ನಮಗೆ ಟೈಮ್ ಸರಿಗೆ ಆಫೀಸಿಗೆ ಹೊಂಟಿವೆ ಅಂದ್ರೆ ನನಗ ಅಮ್ಮ ಆಗ್ಬೋದು, ನಿಮಗೆ ನೀವು ನಿಮ್ ಗಂಡಂದ್ರಿಗೆ ಆಗ್ಬೋದು, ನಿಮ್ ಮಕ್ಕಳಿಗೆ ಆಗ್ಬೋದು. ಟೈಮ್ ಸರಿ ಹೊರಗೆ ಹೋಗುವಾಗ ಅವ್ರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಹಾಲು ಕೊಡೋದು, ಒಂದು ಕಾಫಿ ಕೊಡೋದು, ಒಂದು ಒಳ್ಳೆ ತಿಂಡಿ ಮಾಡ್ಕೊಡೋದು, ಮತ್ತೆ ಅವ್ರ ಬಾಕ್ಸಿಗೆ ಡಬ್ಬಿ ಕಟ್ಕೊಡೋದು, ಮತ್ತೆ ಅವ್ರ ಶರ್ಟ್ ಒಂದ್ ಕಡೆ ಬಿಸಾಕಿರ್ತಾರೆ, ಶೂ ಒಂದ್ ಕಡೆ ಬಿಸಾಕಿರ್ತಾರೆ, ಅವನ್ನೆಲ್ಲ ಸರಿ ಮಾಡಿ ಇಡೋದು, ಇದನ್ನೆಲ್ಲ ನಿಭಾಯಿಸೋಳು ಏನ್ ಇದ್ದಾಳಲ್ಲ ಅವ್ಳು. ಯಾಕೆಂದ್ರೆ ಪಾಪ ವಿದೌಟ್ ಪೇಮೆಂಟ್ ಅವಳು ದುಡಿತಾಳೆ, ನಾವೆಲ್ಲ ಪೇಮೆಂಟ್ ದುಡಿತೇವೆ. ಅವರು ವಿದೌಟ್ ಪೇಮೆಂಟ್ ಯಾವ್ದೇ ಎಕ್ಸ್ಪೆಕ್ಟೇಷನ್ ಇದೆ, ನನ್ನ ಮಗು ಚೆನ್ನಾಗಿರ್ಲಿ, ನನ್ನ ಕುಟುಂಬದ ಸದಸ್ಯರು ಚೆನ್ನಾಗಿರ್ಲಿ, ನನ್ನ ಗಂಡ ಚೆನ್ನಾಗಿರ್ಲಿ, ನನ್ನ ಸಹೋದರ ಚೆನ್ನಾಗಿರ್ಲಿ ಅಂತೇಳಿ ಏನು ಮನೆಯಲ್ಲಿ ಏನು ಗೃಹಿಣಿ ಪಾತ್ರ ಇದೆ ಅಲ್ಲ, ಅದು ಎಲ್ಲರಿಗಿಂತ ದೊಡ್ಡ ಪಾತ್ರ, ಮತ್ತೆ ದೊಡ್ಡ ಜಾಬ್, ಮತ್ತೆ ದೊಡ್ಡ ಜವಾಬ್ದಾರಿ ಅಂತ ನಾನು ಹೇಳ್ತೇನೆ. ಅದಕ್ಕೆ ಈ ದಿವಸ ನಾವು ಮೊದಲು ನಮ್ಮ ಗೃಹಿಣಿಯರಿಗೆ, ಅದರಲ್ಲೂ ನಮ್ಮ ತಾಯಂದ್ರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ನಮನಗಳು. ಅವರು ನಮ್ಮ ದೇಶದ ನಿಜವಾದ ಬೆನ್ನೆಲುಬು, ರೈತರು ಹೇಗೆ ಬೆನ್ನೆಲುಬು ಅಂತೇವೆ, ನಮ್ಮ ಮನೆಯ ಪ್ರತಿಯೊಂದು ಮಹಿಳೆಯ ಗೃಹಿಣಿ ಕೂಡ ಈ ದೇಶದ ಬೆನ್ನೆಲುಬು. ಅವಳು ಸರಿಯಾಗಿ ತನ್ನ ಕರ್ತವ್ಯವನ್ನು ನಿಭಾಯಿಸದೇ ಇದ್ದಲ್ಲಿ ಆ ಇಡೀ ಕುಟುಂಬ ಛಿದ್ರ ಛಿದ್ರ ಆಗಿ ಹೋಗುತ್ತೆ, ಆ ಇಡೀ ಕುಟುಂಬದ ಸ್ವಾಸ್ಥ್ಯ ಕೆಟ್ಟು ಹೋಗುತ್ತೆ. ಅದಕ್ಕೆ ಒಬ್ಬ ಒಳ್ಳೆ ಗೃಹಿಣಿ ಮನೆಯಲ್ಲಿ ಇದ್ದಂದ್ರೆ ಅದೇ ಎಲ್ಲ ದೇವರು ಕೊಟ್ಟ ಆಶೀರ್ವಾದ ಅಂತ ನಾವು ಅನ್ಕೊಳ್ಬೇಕು. ಅದಕ್ಕೆ ಇಲ್ಲಿ ತಾಯಂದ್ರಿಗೆ ಕರೆಸಿಬಿಟ್ಟು ಅವರಿಗೆ ಮುಖ್ಯವಾಗಿ ಪೌಷ್ಟಿಕ ಆಹಾರದ ಬಗ್ಗೆ ಅವರಿಗೆ ಮಾಹಿತಿಯನ್ನ ನೀಡಿದ್ದು ಅತ್ಯಂತ ಉತ್ತಮ ಬೆಳವಣಿಗೆ ಆಗಿದೆ. ಮತ್ತೆ ನಾವು ಸರ್ಕಾರಿ ಅಂಗನವಾಡಿ ಅದು ಇದು ಅನ್ಕೊಳ್ತೇವೆ, ನಾವು ಈಗ ಸರ್ ಮಾತಾಡ್ತಾ ಇದ್ವಿ, ಆಕ್ಚುಲಿ ಪ್ರೈವೇಟ್ ಸ್ಕೂಲ್ ಇದ್ದು ನಮ್ಗೆ ಮೋಹ ಅಷ್ಟೇ ಹೇಳ್ಕೊಳಕ್ಕೆ, ನಾವು ಅಂತ ಸ್ಕೂಲ್ ಕಳಿಸ್ತಾ ಇದ್ದೇವೆ, ಇಂಥ ಸ್ಕೂಲ್ ಕಳಿಸ್ತಾ ಇದ್ದೇವೆ, ಆಕ್ಚುಲಿ ಒಳ್ಳೆ ಎಜುಕೇಶನ್ ಇರುತ್ತೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನೋಡಿ. ಇದೆಲ್ಲ ಎಷ್ಟು ನೀಟಾಗಿ ನಾವು ಪ್ರೈವೇಟ್ ಸ್ಕೂಲ್ಗೆ ಹೋಗಿದ್ದೇವೆ, ಆದ್ರೆ ಇಷ್ಟೊಂದು ಮಕ್ಕಳಿಗೆ ಜ್ಞಾನ ಅಂದ್ರೆ ಒಂದು ಸ್ಕೀಮ್ಗಳಿರುತ್ತೆ, ಆ ಸ್ಕೀಮ್ ಪ್ರಕಾರ ನೀವು ಇವನ್ನೆಲ್ಲ ಮಾಡಿ ಸರ್ಕಾರಕ್ಕೂ ಸಹ ನೀವು ವರದಿಯನ್ನು ಒಪ್ಪಿಸ್ಬೇಕಾಗುತ್ತೆ. ಆ ಕಾರಣದಿಂದ ಈಗ ನೋಡಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಇಷ್ಟೊಂದೆಲ್ಲ ಅಭ್ಯಾಸಗಳನ್ನ ಮಾಡಿದ್ದಾರೆ. ಅವ್ರಿಗೆಲ್ಲ ಹಣ್ಣಿನ ಹೆಸರು ಗೊತ್ತು, ದೇಶಗಳ ಹೆಸರು ಗೊತ್ತು, ಆಮೇಲೆ ಮತ್ತೇನಂದ್ರೆ ನಂಬರ್ಸ್, ಅವ್ರಿಗೆ 200 ಅವ್ರ ನಂಬರ್ಸ್ ಗೊತ್ತು ಅವ್ರಿಗೇನಂದ್ರೆ, ಮತ್ತೇನ್ ಗೊತ್ತು ಇವ್ರಿಗೆ, ಆಮೇಲೆ ಅನಿಮಲ್ಸ್ ಹೆಸರುಗಳು ಗೊತ್ತು ತುಂಬಾ. ಅಂದ್ರೆ ಪ್ರತಿಯೊಂದು ಮಗುವಿಗೆ ಎದೆ ಹಾಲು ಎಷ್ಟು ಮುಖ್ಯ ಅಂತ ಗೊತ್ತು, ಅದು ಮಗುವಿಗೆ ಆಕಳ ಹಾಲು ಎಷ್ಟು ಮುಖ್ಯ ಅಂತ ಗೊತ್ತು. ಅಂದ್ರೆ ಮಗುವಿಗೆ ಸಂಪೂರ್ಣ ಜ್ಞಾನ ಈ ಒಂದೇ ಒಂದು ಕೋಣೆಯಲ್ಲಿದೆ. ನಾವು ನೋಡಿದ್ವಿ ಒಂದು ಮಗುವಿಗೆ ಏನು ತಿಳುವಳಿಕೆ ಬೇಕಾ, ಬರೀ ಮಗುವಿಗೆ ಅಲ್ಲ ನಮಗೂ ಸಹ ತಿಳುವಳಿಕೆ ತಿಳ್ಕೊಳ್ಳೋಷ್ಟು ಸಾಕಷ್ಟು ವಿಚಾರ ಈ ಒಂದೇ ಒಂದು ಕೋಣೆಯಲ್ಲಿ ಚಾರ್ಟ್ಗಳಲ್ಲಿ ಇದೆ. ಅದಕ್ಕೆ ನಮ್ಗೆ ಇದನ್ನ ನೋಡಿ ತುಂಬಾ ಸಂತೋಷ ಆಯಿತು. ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಕೂಡ ನೋಡಿ ಅಂದ್ರೆ ಯಾವ್ಯಾವ ಹಣ್ಣಿನಲ್ಲಿ ಏನೇನಿರುತ್ತೆ, ಯಾವ ಹಣ್ಣುಗಳನ್ನ ನಾವು ತಿನ್ನಲೇಬೇಕು, ಯಾವ ತರಕಾರಿಗಳು ಎಷ್ಟು ಮುಖ್ಯ, ಗಾಳಿ ಎಷ್ಟು ಮುಖ್ಯ, ಸೂರ್ಯ ಎಷ್ಟು ಮುಖ್ಯ, ಮೋಡ ಎಷ್ಟು ಮುಖ್ಯ, ಪ್ರತಿ ಒಂದನ್ನು ಸಹ ಈ ಒಂದೇ ಒಂದು ಚಿಕ್ಕ ಕೋಣೆಯಲ್ಲಿ ನೀವು ಮಕ್ಕಳಿಗೆ ಮತ್ತು ಇಲ್ಲಿ ಬಂದು ಯಾರೇ ವಿಸಿಟ್ ಮಾಡಿದ್ರು ಕೂಡ ಅವರಿಗೂ ಸಹ ಜ್ಞಾನ ಬರುವಂತ ವಿಷಯಗಳನ್ನ ನಮ್ಮ ಸರ್ಕಾರ ಇವತ್ತು ಒಂದು ಚಿಕ್ಕ ಅಂಗನವಾಡಿಯಲ್ಲೇ ಕಲಿಸ್ತಾ ಇದೆ ಅಂದ್ರೆ ಇದು ಕೂಡ ನಮಗೆ ಒಂದು ದೇಶದ ಪ್ರಗತಿಗೆ ಕಾರಣ. ಮತ್ತೆ
ತುಂಬಾ ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತೀನಿ. ನೀವು ಈ ಸರ್ಕಾರಿ ಸೌಲಭ್ಯಗಳನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು. ನಿಮ್ಮ ಮಕ್ಕಳನ್ನ ಯಾವ ದಿವಸನೂ ಹೆಚ್ಚು ಆರಾಮಿಲ್ಲ ಅಂದ್ರೆ ಒಂದು ದಿವಸ ಎರಡು ದಿವಸ ತಪ್ಪಿಸಿ ಆದಷ್ಟು ಅವರಿಗೆ ಸ್ಕೂಲ್ಗೆ ಬರಕ್ಕೆ ಪ್ರೋತ್ಸಾಹ ಕೊಡಿ. ಮತ್ತು ನೀವು ಕೂಡ ಎಜುಕೇಟೆಡ್ ಆಗ್ಬೇಕು, ಬರೀ ಮಕ್ಕಳು ಎಜುಕೇಟೆಡ್ ಆದ್ರೆ ಪ್ರಯೋಜನ ಇಲ್ಲ. ನೀವು ಕೂಡ ಇಲ್ಲಿ ಏನ್ ನಡೀತಾ ಇದೆ, ನಮ್ಮ ಮಕ್ಕಳು ಏನ್ ಮಾಡಿಸ್ತಾ ಇದ್ದಾರೆ, ಅವ್ರು ಕೆಲವೊಂದು ನಿಮ್ಗೆ ಆಕ್ಟಿವಿಟೀಸ್ ಕೊಟ್ಟಿರ್ತಾರೆ, ನೀವು ಮಕ್ಕಳ ಜೊತೆ ಮಕ್ಕಳಾಗಿ ಬೇರುತ್ತೋ ಆ ಮಕ್ಕಳಿಗೆ ಆಕ್ಟಿವಿಟೀಸ್ ಮಾಡಿಸುವಲ್ಲಿ ನೀವು ಕೂಡ ಸಹಕಾರ ಮಾಡ್ಬೇಕು. ಯಾಕಂದ್ರೆ ತಾಯಿಯ ಪಾತ್ರ ತುಂಬಾ ದೊಡ್ಡದು, ಮತ್ತೆ ಅಂಗನವಾಡಿಯ ಟೀಚರ್ಸ್ ನಿಜವಾಗಿ ಹೇಳ್ಬೇಕಂದ್ರೆ ಅವರೇ ಒಂದು ರೀತಿ ತಾಯಿಯಂದ್ರು ಮಕ್ಕಳಿಗೆ. ನಾನು ತಮ್ಮಲ್ಲಿ ರಿಕ್ವೆಸ್ಟ್, ನಾನು ನೋಡಿದ್ದೇನೆ ತುಂಬಾ ಅಂಗನವಾಡಿ ಟೀಚರ್ಸ್ ಮಕ್ಕಳ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಮತ್ತು ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲಾ ಅಂಗನವಾಡಿಯ ಪುಟ್ಟ ಪುಟ್ಟ ಮಕ್ಕಳು ನಿಮ್ಮ ಮಕ್ಕಳಂತೆ ಭಾವಿಸಿಬಿಟ್ಟು ಅವರಿಗೆ ಸರ್ಕಾರದಿಂದ ಬರುವಂತ ಎಲ್ಲಾ ಸೌಲಭ್ಯಗಳು ಆ ಮಕ್ಕಳಿಗೆ ತಲುಪುವ ಹಾಗೆ ಮಾಡಿ, ಅವರಿಗೆ ನಿಮ್ಮ ಮಗುವಿಗೆ ಹೇಗೆ ನೀವು ಕಾಳಜಿಯಿಂದ ಅಡಿಗೆ ಮಾಡಿ ಊಟ ಮಾಡಿಸ್ತೀರೋ ಎಲ್ಲಾ ಮಕ್ಕಳು ನನ್ನದೇ ಮಕ್ಕಳು ಅಂದ್ಕೊಂಡು ಅಷ್ಟೇ ಕಾಳಜಿಯಿಂದ ಪೌಷ್ಟಿಕ ಆಹಾರವನ್ನ ಮಕ್ಕಳಿಗೆ ಕೊಡಿ. ಯಾಕೆಂದ್ರೆ ಮಕ್ಕಳು ದೇವರಿಗೆ ಸಮಾನ, ನಮ್ಮಲ್ಲಿ ಏನೋ ಕಲ್ಮಶ ಇದ್ರೂ ಇರಬಹುದು, ಆದ್ರೆ ಆ ಯಾವ ಮಕ್ಕಳಲ್ಲಿಯೂ ಕೂಡ ನಾವು ಕಲ್ಮಶವನ್ನು ಹುಡುಕಕ್ಕಾಗಲ್ಲ, ದೇವರಿಗೆ ಸಮಾನ ಅವರು. ನಾವು ದೇವರ ಪೂಜೆ ಮಾಡಿದ್ರು ಚಿಂತಿಲ್ಲ, ನಾವು ಮಕ್ಕಳನ್ನ ಯಾರದೇ ಮಕ್ಕಳಾಗ್ಲಿ ಅವರನ್ನ ಪ್ರೀತಿಯಿಂದ ಗೌರವದಿಂದ ಕಾಣ್ಬೇಕು. ಮತ್ತೆ ಮಕ್ಕಳು ಅಷ್ಟೇ, ಮೊದಲ ದೇವರು ಯಾರಪ್ಪ, ಮೊದಲ ದೇವರು ಯಾರು, ಅಮ್ಮ. ಯಾರು ಮೊದಲ ಪಾಠಶಾಲೆ ಯಾವುದು, ಮನೆ. ಮನೆ ಮನೆಯನ್ನ ಗೌರವಿಸ್ಬೇಕು, ಅಮ್ಮನನ್ನ ಗೌರವಿಸ್ಬೇಕು. ಏನ್ ಮಾಡ್ಬೇಕು, ಅಮ್ಮ ಹೇಳಿದ ಮಾತು ಎಲ್ರು ಕೇಳ್ಬೇಕಲ್ವಾ, ಕೇಳ್ತೀರಲ್ಲ. ಗುಡ್, ಅಮ್ಮ ಯಾರು, ದೇವ್ರು ಅಲ್ವಾ, ಅಪ್ಪನು ದೇವ್ರೇ, ಅಪ್ಪ ದುಡ್ಕೊಡ್ದೆ ಇನ್ನು ಬರಕಾಗ. ನನ್ಗೆ ಖುಷಿ ಆಯ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ.